ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇದ್ರಿ, ಬ್ಲೌಸಲ್ಲಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ. ಸೊ ಈಗ ಆಲ್ರೆಡಿ ನಾನೊಂದು 2-3 ಟೈಪು ಅಪ್ಲೋಡ್ ಮಾಡಿದ್ದೀನಿ. ಸೊ ಆದರೂ ನೀವು ಮತ್ತೆ ತೋರಿಸಿ ಅಂತ ಕೇಳ್ತಿರೋದಕ್ಕೋಸ್ಕರ ಸೊ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬ್ಲೌಸಲ್ಲಿ ಹೇಗೆ ಮೆಷರ್ಮೆಂಟ್ ತೆಗೆಯೋದು ಅಂತ ಇಟ್ಟು ಈ ಥರ ಮೆಥಡು. ಸೊ ಲೆಂತ್ ನೋಡಿ, ಈ ಥರ ಇಟ್ಕೊಂಡು ಇಡೋದು. ಸೊ ಇದಕ್ಕೆ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋದು. ಸೊ ದಯವಿಟ್ಟು ಈ ಮೆಥಡು ಬೇಡ ನನ್ನ ಸಬ್ಸ್ಕ್ರೈಬರ್ಗೆ. ನನ್ನ ಯಾರು ಫಾಲೋ ಮಾಡ್ತೀರಾ, ಸೊ ಅವ್ರಿಗೆ ನನ್ನ ಸಜೆಷನ್ನು. ಯಾವಾಗಲೂ ನಾವು ಕಲ್ತ್ಕೊಂಡ್ಬಿಡ್ಬೇಕು ನೀಟಾಗಿ, ಕೆಲಸ ನಮ್ಮ ಕೈಯಲ್ಲಿರಬೇಕು. ಏನಕ್ಕೆ ನಾನು ಬೇಡ ಅಂತ ಇದ್ದೀನಿ ಅಂತ ಅಂದರೆ, ಸಪೋಸ್ ನೋಡಿ, ಇದು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ಕೇಳಿ. ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲ, ಇದು ನನಗೆ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರೋ ಬ್ಲೌಸು. ಸೊ ಇವಾಗ ಇದನ್ನೇ ಜಸ್ಟ್ ನಾನು ನೀವು ಹೇಳ್ದಂಗೆ ಲೈನಿಂಗ್ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡಿ ನಾನು 2 ನಿಮಿಷದಲ್ಲಿ ಕಟ್ಟಿಂಗ್ ಮಾಡಿಬಿಡ್ಬೋದು. ಬಟ್ ಇದರಲ್ಲಿ ಬೇರೆ ಟೈಲರ್ ಏನು ಪ್ರಾಬ್ಲಮ್ ಮಾಡಿದ್ದಾರೆ, ಸೇಮ್ ಟು ಸೇಮ್ ಪ್ರಾಬ್ಲಮ್ ನನಗಾಗುತ್ತೆ. ಒಂದೇ ಪಾಯಿಂಟ್ ಇದು ಪ್ರಾಬ್ಲಮ್ ಆಗೋದು. ಸೊ ಅವ್ರು ಏನಾದರೂ ಬ್ಲೌಸ್ನ ಹಾಳು ಮಾಡಿದರೆ, ಸೊ ನಾವು ಹಾಳು ಮಾಡ್ತೀವಿ ಅಂತ ಲೆಕ್ಕ. ಸೊ ಅವ್ರು ಏನು ಮಾಡಿದ್ದಾರೆ ಅದನ್ನು ಫಾಲೋ ಮಾಡಿದ್ರೆ ನಾವು ಹಾಳು ಮಾಡ್ತೀವಿ ಅಂತ ಲೆಕ್ಕ, ಸೆಕೆಂಡ್ ಪಾಯಿಂಟು. ಮೂರನೇ ಪಾಯಿಂಟು, ನಾವೇನಾದ್ರೂ ಲೈನಿಂಗ್ ಮೇಲೆ ಇಟ್ಕೊಳ್ಳೋವಾಗ ಸಪೋಸ್ ಇದನ್ನೇನಾದರೂ ಕರೆಕ್ಟಾಗಿ ಇಟ್ಕೊಳ್ದಿರಾ. ನೋಡಿ, ಇವಾಗ ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ. ಇದನ್ನು ನೋಡಿ, ಇವಾಗ ನೆಕ್ಕಾಗಲ ಹೇಗೆ ತೊಗೊಳೋದು, ನಾವು ಇದನ್ನು ಈ ಥರ ಸ್ಟ್ರೈಟ್ ಇಡ್ತೀವಿ. ಇದನ್ನೇನು ಮಾಡ್ತೀವಿ, ಈ ಥರ ಮೆಷರ್ ಮಾಡ್ತೀವಿ, 4.5 ಬರ್ತಾ ಇದೆ. ಸೊ ತೊಗೊಂಬಿಡ್ತೀನಿ. ಸಪೋಸ್ ಇದೇನಾದರೂ ಈ ಥರ ಇಟ್ಕೊಂಡು ಬ್ಲೌಸ್ನ ನೋಡಿ, ಈ ಥರ ಇಟ್ಕೊಂಡು ಇದನ್ನೇ ನೀವು ಲೈನಿಂಗ್ ಮೇಲೆ ಹಾಕ್ಬಿಟ್ಟು ನೀವು ತೆಗೆದ್ರೆ ನೋಡಿ, 6 ಇಂಚು ಬರ್ತಾ ಇದೆ. ಸೊ ಹೋಯ್ತು ಮೆಷರ್ಮೆಂಟಲ್ಲಿ. ಸೊ ಪ್ರಾಬ್ಲಮ್ ಎಕ್ಸಾಕ್ಟ್ ಇದು 4.5 ಕರೆಕ್ಟ್ ಇದೆ, ಇದು 4.5 ಕರೆಕ್ಟ್ ಇದೆ. 4.5 ಈ ಮೆಷರ್ಮೆಂಟ್ಗೆ ನಾವು 5 ಇಂಚು ಇಟ್ಕೊಳ್ಬೋದು, 4.75 ಬರ್ತಾ ಇದೆ. ಸಪೋಸ್ ಇದೇನಾದರೂ ಈ ಥರ ಇದ್ದಾಗ ದೊಡ್ಡದು ಬಂದ್ಬಿಡುತ್ತೆ, ಶೋಲ್ಡ್ರು ದೊಡ್ಡದು ಬರುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ನು, ನನ್ನ ಯಾರು ಫಾಲೋ ಮಾಡ್ತೀರೋ, ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಮೆಥಡ್ ಬೇಡ. ಸೊ ನಾನು ಇದುವರೆಗೂ ಆ ಮೆಥಡ್ ಫಾಲೋ ಮಾಡೇ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ನಾನು ಬಿಗಿನರ್ ಆಗಿದ್ದಾಗಲೂ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ನೋಡಿ ಕಲ್ತಿದ್ದೀನಿ. ಬಿಗಿನರ್ ಆಗಿದ್ದಾಗ ಈ ಮೆಥಡ್ನ ತೋರಿಸ್ತಾ ಇದ್ರು, ಬಟ್ ನಾನು ಆ ಮೆಥಡ್ನ ತಗೊಳ್ಳಿಲ್ಲ. ಏನಕ್ಕಂದರೆ ಕೆಲಸ ಯಾವಾಗಲೂ ನಮ್ಮ ಕೈಯಲ್ಲಿರಬೇಕು. ಇವಾಗ ನೋಡಿ, ಕೆಲವರು ಹಾರ್ಮೋನ್ ರೌಂಡ್ ಹಾಕೋಕ್ಕೆ ಕೆಲವು ಸ್ಕೇಲ್ನ ಯೂಸ್ ಮಾಡ್ತಾರೆ. ಸ್ಕೇಲು ಬೇಕಾದ್ರೆ ನಾನು ನಿಮಗೋಸ್ಕರ ತಂದು ನಾನು ತೋರಿಸ್ತೀನಿ, ಬಟ್ ನಾನು ಆ ಸ್ಕೇಲ್ನ ಯೂಸ್ ಮಾಡಲ್ಲ. ಯಾಕಂದರೆ ನಾನು ಕೈಯಲ್ಲೇ ಹಾಕ್ಬಿಡ್ತೀನಿ ಹಾರ್ಮೋನ್ನ, ಯಾಕಂದರೆ ಕೈಯಲ್ಲಿ ಕೆಲಸ ಇರಬೇಕು ನನಗೆ. ಯಾವುದೋ ಸ್ಕೇಲ್ ಮೇಲೆ ಡಿಪೆಂಡ್ ಆಗೋದಲ್ಲ, ಸ್ಕೇಲ್ ಮೇಲೆ ಡಿಪೆಂಡ್ ಆಗೋಣ. ಇವಾಗ ಸ್ಟ್ರೈಟು ಸ್ವಲ್ಪ ಶೇಪ್ ಹಾಕೋಕ್ಕೆ ಕಷ್ಟ ಆಗುತ್ತೆ, ತುಂಬ ದೊಡ್ಡ ದೊಡ್ಡದಿದೆ. ಖಂಡಿತ ನೀವು ಸ್ಕೇಲ್ ಯೂಸ್ ಮಾಡಿ, ಸ್ಕೇಲ್ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಆದಷ್ಟು ನಮ್ಮ ಕೈಯಲ್ಲಿ ಕೆಲಸ ಇದ್ದರೆ, ನಾವು ಯಾವುದ್ರ ಮೇಲೂ ಡಿಪೆಂಡ್ ಆಗದಿರೇ ಇದ್ದರೆ ಒಳ್ಳೆಯದು. ಸೊ ಹಾಗೆ ಲೈನಿಂಗ್ ಮೇಲಿಟ್ಟು ಬ್ಲೌಸ್ನ ಲೈನಿಂಗ್ ಮೇಲಿಟ್ಟು ಸೊ ಹಾಗೆ ಮಾರ್ಕ್ ಹಾಕೋದು, ನನ್ನ ಪ್ರಕಾರ ಪರ್ಸ್ನಲಿ ನನ್ನ ಪ್ರಕಾರ ಆ ಮೆಥಡ್ ರಾಂಗು. ಬೇರೆಯವ್ರದ್ದು ಗೊತ್ತಿಲ್ಲ, ನನ್ನ ಪ್ರಕಾರ ಆ ಮೆಥಡ್ ರಾಂಗು. ನನ್ನ ಹತ್ರ ಟ್ರೈನಿಂಗ್ ಕಲಿಯೋರಿಗೆ ಕೂಡ ನಾನು ಆ ಮೆಥಡ್ ಹೇಳ್ಕೊಡಲ್ಲ. ನೀವು ಕಲ್ತ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಈ ಕೆಲಸ ಟೈಲರ್ ಕೆಲಸ ಏನಿದೆ ಫಿಕ್ಸ್ ಆಗಿಬಿಟ್ರೆ, ಒಂದ್ಸರಿ ಅದು ಫಿಕ್ಸ್ ಆಗಿಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ಕೆಲಸ. ಓ, ಈ ಚೆಸ್ಟ್ ಮೆಷರ್ಮೆಂಟ್ ಅವರಿಗೆ ಇಷ್ಟಿಡಬೇಕು, ಇಷ್ಟು ಶೋಲ್ಡ್ ಇರಬೇಕು, ಇಷ್ಟು ಡೀಪ್ ಇದ್ದರೆ ಇಷ್ಟಿಡಬೇಕು. ಸೊ ಇದು ನಿಮಗೆ ಕ್ಯಾಲ್ಕುಲೇಟ್ ಆಗಿ ಹೇಗೆ ಅಂದರೆ, ನೀವು ಎಕ್ಸ್ಪೀರಿಯೆನ್ಸ್ ಆದರೆ, ನೀವು ಬ್ಲೌಸ್ಗಳನ್ನ ಹೊಲ್ದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ, ನೀವು ಲೈನಿಂಗ್ ಮೇಲೆ ಬ್ಲೌಸ್ ಇಟ್ಟು ಮಾರ್ಕ್ ಮಾಡ್ತಿರಲ್ಲ, ಸೊ ಅದಕ್ಕಿಂತ ಬೇಗ ಫಾಸ್ಟಾಗಿ ನಾವು ಬ್ಲೌಸ್ನ ಮಾರ್ಕ್ ಮಾಡ್ಬೋದು. ಸೊ ಇದು ನನ್ನ ಸಜೆಷನ್ನು, ತೊಗೊಳ್ಳೋದು ಬಿಡೋದು ನಿಮಗೆ ಸೇರ್ಕೊಂಡಿದ್ದು. ಬಟ್ ನಾನು ಆ ಮೆಥಡಲ್ಲಿ ಇದುವರೆಗೂ ಮಾಡಿಲ್ಲ. ನಿಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದೀರಾ, ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ, ನಾನು ಅದನ್ನು ಮಾರ್ಕ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ರೆ ನನಗೂ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ಸ್ ಆಗ್ತೀರಾ. ನನಗೇನು ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಲೈನಿಂಗ್ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡಿ ತೋರಿಸ್ಬಿಡ್ಬೋದು, ಬಟ್ ನನಗೆ ನನ್ನ ಫಾಲೋ ಮಾಡೋರಿಗೆ ನಾನು ರಾಂಗ್ ಮೆಥಡ್ ತೋರಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ನನ್ನ ಸಜೆಷನ್ನು, ನನ್ನ ಪ್ರಕಾರ ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಅದರಲ್ಲಿ ಮಾಡಿ ಸಕ್ಸಸ್ ಆಗಿರೋರು ಇರಬಹುದು, ಬಟ್ ನನ್ನ ಪ್ರಕಾರ ನನಗದು ಬೇಡ. ಸೊ ಹಾಗಾಗಿ ನಾನು ಆ ಮೆಥಡ್ನ ತೋರಿಸಲ್ಲ. ಯಾರ್ಯಾರು ಕೇಳಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ, ಸೊ ಸಾರಿ, ನಾನು ಆ ಮೆಥಡ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನನ್ನ ಪ್ರಕಾರ ಅದು ರಾಂಗು. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ, ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಬ್ಲೌಸ್ನಿಂದ ಅಂತ. ಸೊ ಅದಕ್ಕೆ ಮುಂಚೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಂದು ಟೈಲರ್ ಟ್ರೈನಿಂಗಿಗೆ ಅಂತಲೇ ಓಪನ್ ಮಾಡಿರೋ ಇನ್ನೊಂದು ಚಾನಲ್ ಇದೆ, ವಿಜಿ ಟೈಲರಿಂಗ್ ಕ್ಲಾಸ್ ಅಂತ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ, ಸೊ ಈ ವಿಡಿಯೋಗೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರಾ, ಸೊ ಅಂಥವ್ರಿಗೆ ಈ ಇನ್ಫಾರ್ಮೇಷನು, ಯಾರ್ಯಾರಿಗೆ ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ನನ್ನ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇನ್ನೊಂದು 2-3 ಡೇಸಲ್ಲಿ ನನ್ನ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಟಾಪಿಕ್ಸ್ನ ಶುರು ಮಾಡೋಣ.
ಫಸ್ಟಿಗೆ ಬ್ಲೌಸಲ್ಲಿ ನಾವು ಲೆಂತ್ ತೊಗೊಳ್ಬೇಕು. ಸೊ ಲೆಂತ್ ಬಂದು ನೋಡಿ ಯಾವಾಗಲೂ ಬ್ಯಾಕ್ ಸೈಡಿಂದ ತೊಗೊಳ್ಬೇಕು. ನೋಡಿ ಇಲ್ಲಿ ಶೋಲ್ಡ್ರ್ ಜಾಯಿನ್ ಆಗಿರುತ್ತಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ನೋಡಿ ಇವ್ರದ್ದು ಬಂದು 12 ಕಾಲು ಬರ್ತಾ ಇದೆ. 12 ಕಾಲು ಇವ್ರದ್ದು 12 ಕಾಲು, ಬಟ್ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 38 ಇಂಚ್ ಇದೆ. ಸೊ ಇದು ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 38 ಇಂಚ್ ಇದೆ. ಸೊ ನೋಡಿ ತೋರಿಸ್ತೀನಿ. ಸೊ 9.5 38 ಇಂಚ್ ಅಂದರೆ ನಾರ್ಮಲಿ ಸ್ವಲ್ಪ ದಪ್ಪ ಇರ್ತಾರೆ. ಸೊ ಆ ಥರ ದಪ್ಪ ಇರೋರಿಗೆ 12 ಇಂಚು ಸಾಕಾಗಲ್ಲ ಲೆಂತ್. ಸೊ ಅವರಿಗೆ ನಾನು ಬಿಡಿಸಿ ಹೇಳಿದ್ದೀನಿ, ಸೊ ಮೇಡಮ್ ನೋಡಿ ನಿಮಗೆ 12 ಇಂಚು ಸಾಲಲ್ಲ, ಸೊ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಹೌದು ಈ ಬ್ಲೌಸಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ 1 ಇಂಚು ಲೆಂತ್ ಜಾಸ್ತಿ ಇಟ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಅವರು ಒಪ್ಪಿದ್ದಾರೆ. ಸೊ ಟೋಟಲ್ ನಾನು 13 ಇಂಚು ಲೆಂತ್ ಇಡ್ತಾ ಇದ್ದೀನಿ ನಾನು ಇದಕ್ಕೆ ಬ್ಲೌಸ್ಗೆ ಲೆಂತ್. ಸೊ ನಿಮಗೆ ಲೆಂತ್ ಹೇಗೆ ತೊಗೊಳೋದು ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ. ನೋಡಿ ಈ ಶೋಲ್ಡರಿಂದ ನೋಡಿ ಇಲ್ಲಿಗೆ ತೊಗೊಳ್ಬೇಕು. ಚೆಸ್ಟ್ ಮೆಷರ್ಮೆಂಟು, ಚೆಸ್ಟ್ ಮೆಷರ್ಮೆಂಟ್ ಯಾವಾಗಲೂ ಹೇಗೆ ತೊಗೊಳ್ಬೇಕು ಅಂತ ಅಂದರೆ ನೋಡಿ ಇದು ಬಂದು ಕಾಜಪಟ್ಟಿ. ಸೊ ನಾವು ಈ ಹುಕ್ ಹಾಕಿದಾಗ ನೋಡಿ ಇದು ಇಲ್ಲಿ ಯಾವುದೇ ಫಿಟ್ಟಿಂಗಿಗೆ ಬರ್ತಾಯಿಲ್ಲ, ಇದು ವೇಸ್ಟಾಗಿ ಏನು 1 ಇಂಚ್ ಇದೆ ಇದು ಒಳಗಡೆ ಬಂದಿದೆ. ಸೊ ಹಾಗಾಗಿ ನಾವು ಇದನ್ನು ಮೆಷರ್ಮೆಂಟ್ಗೆ ಈ ಕಾಜಪಟ್ಟಿ ಏನಿದೆ ಇಷ್ಟು ನಾವು ಲೆಕ್ಕ ತೊಗೊಳೋ ಹಾಗಿಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀವಿ, ನೀವು ಯಾವ ಕಡೆಯಿಂದನಾದರೂ ಮೆಷರ್ಮೆಂಟ್ ತೊಗೊಳ್ಳಿ, ಪರವಾಗಿಲ್ಲ. ನೋಡಿ ಇಲ್ಲಿಂದ ತೊಗೊಬೇಕು, ಕಾಜಪಟ್ಟಿಯಿಂದ ತೊಗೊಂಡ್ರೆ ಇಲ್ಲಿಂದ ತೊಗೊಳ್ಬೇಕು. ಇಲ್ಲಿಗೆ ನೋಡಿ 9.5 ಇಂಚು ಬರ್ತಾ ಇದೆ, ಲೈಟಾಗಿ ಎಳಿಬೇಕು, 9.5 ಇಂಚು ಬರ್ತಾ ಇದೆ. ಸೊ ಇಲ್ಲ ನಾವು ಹುಕ್ ಪಟ್ಟಿಯಿಂದನೇ ತೊಗೊಳ್ತೀವಿ ಅಂದರೆ ನೋಡಿ ಹುಕ್ ಪಟ್ಟಿ ಇಲ್ಲಿಂದ ತೊಗೊಳ್ಬೇಕು ಇಲ್ಲಿಂದ. ಸೊ ಇಲ್ಲಿಂದ ನೋಡಿ ಇಲ್ಲಿಗೆ ತೊಗೊಳ್ಬೇಕು. ಸೊ ಆ ಥರ ತೊಗೊಂಡಾಗಲೂ 9.5 ಬರ್ತಾ ಇದೆ. ಸೊ ಟೋಟಲ್ಲು ನಿಮ್ಗೆ ಇದರಿಂದ ಒಂದು ಏನು ತಿಳುವಳಿಕೆ ಗೊತ್ತಾಯಿತು ಅಂದರೆ ಈ ಕಾಜಪಟ್ಟಿನ ಲೆಕ್ಕಕ್ಕೆ ತೊಗೊಳ್ಬಾರ್ದು ಅಂತ. ಸೊ ಈಗ 9.5 ಒಂದು ಸೈಡ್ 9.5 ಬಂದರೆ 4 ಅದನ್ನು ಆ್ಯಡ್ ಮಾಡ್ಕೊಬೇಕು, ಯಾಕಂದರೆ ಇಲ್ಲಿ 9.5 ಇಲ್ಲಿ 9.5. ಸೊ ಬ್ಯಾಕಲ್ಲಿ ಟೋಟಲ್ 19 ಇಂಚು. ಸೊ ಟೋಟಲ್ ಬಂದು ನಮಗೆ 38 ಇಂಚು. ಸೊ ಚೆಸ್ಟ್ ಬಂದು 38 ಇಂಚು. ಸೊ ಇದಾದಮೇಲೆ ವೇಸ್ಟ್ ರೌಂಡು ಎಷ್ಟು ಬರುತ್ತೆ ನೋಡೋಣ. ವೇಸ್ಟ್ ರೌಂಡು ಅಷ್ಟೇ ನೋಡಿ, ಇದು ಹುಕ್ ಪಟ್ಟಿ. ಸೊ ಇಲ್ಲಿಂದ ಲೆಕ್ಕ ತೊಗೊಳ್ಬೇಕು. ಸೊ ಈ ಕಾಜಪಟ್ಟಿ ನೋಡಿ ಇಲ್ಲಿಗೆ ಇದನ್ನ ಲೆಕ್ಕ ತೊಗೊಳಂಗಿಲ್ಲ, ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಇಲ್ಲಿಗೆ ನಾವು ನಮಗೆ ಬರ್ತಾ ಇರೋದು 30.5 ಇಂಚು. ಸೊ ಇವ್ರದ್ದು ವೇಸ್ಟ್ ಮೆಷರ್ಮೆಂಟು 30.5. ಸೊ ನೆಕ್ಸ್ಟು ಸ್ಲೀವ್ ಲೆಂತು. ಸೊ ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ? 6.5 ಬರ್ತಾ ಇದೆ. ಸೊ ಸ್ಲೀವ್ ಲೆಂತ್ ಬಂದು 6.5. ಸೊ ಸ್ಲೀವ್ ರೌಂಡು, ಸ್ಲೀವ್ ರೌಂಡ್ ಯಾವಾಗಲೂ ಅಷ್ಟೇ ನೀವು ತೊಗೊಳ್ಳೋವಾಗ ಈ ಥರ ಟರ್ನ್ ಮಾಡಿಕೊಂಡೆ ತೊಗೊಂಬಿಡಿ. ಸೊ ನೋಡಿ 5.75 ಇಂಚು ಬರ್ತಾ ಇದೆ, ಸ್ಲೀವ್ ರೌಂಡು 5.75 ಇಂಚು. ಸೊ ಇದಾದಮೇಲೆ ನೆಕ್ಸ್ಟು ನಾವು ಶೋಲ್ಡರ್ ತೊಗೊಳ್ಬೇಕು, ಶೋಲ್ಡರ್ ಮೆಷರ್ಮೆಂಟು. ಸೊ ಈ ಬ್ಲೌಸ್ ಏನಿದೆ ಅದು ಕರೆಕ್ಟ್ ಇದೆ ಅಂದರೆ ನೀವು ತೊಗೊಳ್ಳಿ, ಇಲ್ಲಾಂದರೆ ನಾನು ಶೋಲ್ಡರ್ನ ನಾನು ಯಾವಾಗಲೂ ಅಷ್ಟೇ ನನಗೆ ಯಾರಾದರೂ ಬೇರೆಯವ್ರು ಹೊಲ್ದಿರೋ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟರೆ ಖಂಡಿತ ನಾನು ಅದನ್ನು ಫಾಲೋ ಮಾಡಲ್ಲ. ಸೊ ಶೋಲ್ಡರು ನನಗೆ ಅದ್ರ ಬಗ್ಗೆ ಐಡಿಯಾ ಇದೆ, ಯಾವ ಇಂಚವರಿಗೆ ಎಷ್ಟು. ಸೊ ನಾನು ಅವ್ರನ್ನ ನನಗೆ ಅಳತೆ ಕೊಡೋಕ್ಕೆ ಬರ್ತಾರಲ್ಲ, ಸೊ ಅವ್ರನ್ನೂ ನೋಡ್ಕೊಳ್ತೀನಿ ನಾನು. ಕೆಲವ್ರದ್ದು ಬೆನ್ನೆಲ್ಲ ಅಗಲ ಇರುತ್ತೆ, ಕೆಲವ್ರದ್ದು ಬೆನ್ನು ಚಿಕ್ಕ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಿಮಗೆ ಕಲಿತಾ ಇರೋರಿಗೆ ನಾನು ಒಂದು ಹೇಗೆ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಹೊಲಿತಾ ಬ್ಲೌಸ್ನ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೊಲಿತಾ ಎಕ್ಸ್ಪೀರಿಯೆನ್ಸ್ ಆದಾಗ ಸೊ ನಿಮಗೂ ಆಟೋಮೆಟಿಕ್ ಆಗಿ ಬರುತ್ತೆ. ನೋಡಿ ಯಾವಾಗಲೇ ಆಗಲಿ ನೆಕ್ಕಾಗಲ ಹಾಗೆ ಶೋಲ್ಡರ್ ನಾವು ತೊಗೊಳ್ಳೋವಾಗ ಈ ಸ್ಲೀವ್ ಏನಿದೆ ಇದು ಈ ಥರ ಮೇಲೆ ಇರಬೇಕು ಒಂದು, ಆಮೇಲೆ ಇದು ಹಿಂಗೆ ಸ್ಟ್ರೈಟ್ ಇರಬೇಕು. 2 ಪಾಯಿಂಟ್, ಇದೆರಡು ಪಾಯಿಂಟು ನೀವು ನೆನಪಲ್ಲಿ ಇಟ್ಕೊಂಡು ತೊಗೊಳ್ಬೇಕು. ಸೊ ಈಗ ನೋಡಿ ಇಲ್ಲಿಂದ ಈ ಎಂಡಿಗೆ ಎಷ್ಟು ಬರ್ತಾ ಇದೆ ನೋಡಿ, 5 ಇಂಚು ಬರ್ತಾ ಇದೆ. ಸೊ ನೆಕ್ ಅಗಲ ಬಂದು 2.5.
ಸೊ ನೆಕ್ಸ್ಟು ಶೋಲ್ಡರು. ಶೋಲ್ಡರ್ ನೋಡಿ ಎರಡು ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಂದ ಈ ಸ್ಲೀವ್ ಜಾಯಿಂಟ್ ಆಗಿದೆಯಲ್ಲ, ಇಲ್ಲಿಂದ ಈ ಸ್ಲೀವ್ ಜಾಯಿಂಟ್ ಆಗಿರೋವರೆಗೂ ನೋಡಿ ಈ ಥರ ತೊಗೊಳ್ಬೇಕು. ಸೊ ಈಗ ಎಷ್ಟು ಬರ್ತಾ ಇದೆ, 10 1/2 ಇಂಚು ಬರ್ತಾ ಇದೆ. 10 1/2 ಅಲ್ಲಿ ಅರ್ಧ ಅಂದರೆ 5.1 ಬರುತ್ತೆ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಟೋಟಲ್ ಶೋಲ್ಡರ್ ಇಟ್ಕೊಳ್ಬೋದು. ಸೊ ಇಲ್ಲ ಅಂದರೆ ಫಸ್ಟು ನೆಕ್ ಅಗಲ ಏನಿದೆ ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಸೇರ್ಸೋಂಗಿಲ್ಲ. ಸೊ ಅದು ಎಕ್ಸಾಕ್ಟ್ ಎಷ್ಟಿದೆ ಅಷ್ಟು ಇಟ್ಬಿಡೋದು. ಸೊ ಅದಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಂದ ಈ ಸ್ಲೀವ್ ಅಟ್ಯಾಚ್ ಇರುತ್ತಲ್ಲ, ಸೊ ಇಲ್ಲಿವರೆಗೆ 2.5 ಇಂಚು ಬರ್ತಾ ಇದೆ ಶೋಲ್ಡರ್. ಸೊ ನಾವು ಮಾರ್ಕ್ ಮಾಡೋವಾಗ 2.5 ಇಂಚು ಸೇರಿಸ್ಬೇಕು. 3/4 ಇಂಚು ಸೇರಿಸಿದ್ರೆ 3 1/2 ಆಗುತ್ತೆ. ಸೊ ಶೋಲ್ಡರ್ ಅದು ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ಳೋದು ಈ ಥರ 2.5. ನಾವು ಮಾರ್ಕ್ ಮಾಡೋವಾಗ ಅದಕ್ಕೆ 3/4 ಇಂಚು ಸೇರಿಸ್ಬೇಕು, ಟೋಟಲು 3 1/2. 3 1/2ಗೆ ಪ್ಲಸ್ ಆ್ಯಡ್ ಮಾಡಿ ನೆಕ್ ಅಗಲ, ಯಾಕಂದರೆ ಟೋಟಲ್ ಶೋಲ್ಡ್ರ್ ಇಡೋದು. ಈಗ ನಾವು 4 ಪೀಸ್ ಮಡಿಸಿದಾಗ ನಂದು ಎಷ್ಟೋ ಬ್ಲೌಸ್ ಮಾರ್ಕಿಂಗ್ ತೋರಿಸಿದ್ದೀನಿ ನಿಮಗೆ. ನಾವು ಶೋಲ್ಡರ್ ಏನು ಮಾಡ್ತೀವಿ, ಇಲ್ಲಿಂದ ಹಾಕ್ಕೊಳ್ತೀವಿ, ಇಲ್ಲಿಂದ ಟೋಟಲ್ ಶೋಲ್ಡರ್ 5 5 1/2 ಆ ಥರ ಹಾಕ್ಕೊಳ್ತೀವಿ. ಸೊ ಈ ಥರ ಶೋಲ್ಡರ್ ಟೋಟಲ್ ಶೋಲ್ಡರು ಯಾವ ಥರ ಅಂದರೆ ಇವಾಗ 3 1/2 ಆಗಿದೆ, 2.5 ನೆಕ್ ಆಗಲ್ಲ, 2.5 ಶೋಲ್ಡರು, ಟೋಟಲ್ 5 ಪ್ಲಸ್ ಅದಕ್ಕೆ 3/4 ಇಂಚು ಸೇರಿಸ್ಬೇಕು. ಸೊ 5 3/4. ಸೊ ಆವಾಗ ನೀವು ನೋಡಿ ಇವರು ಬ್ಲೌಸಲ್ಲಿ ಜಾಸ್ತಿ ಇಟ್ಟು ಇದು ಬೀಳುತ್ತೆ ಅಂದ್ಬಿಟ್ಟು ಟೈಯಿಂಗ್ ಹಾಕ್ಕೊಟ್ಟಿದ್ದಾರೆ, ಅವ್ರು ಹೇಳಿದ್ರು ನನಗೆ. ಸೊ ಇದರಲ್ಲಿ ನನಗೆ ಹೇಳಿದ್ದಾರೆ ಅವರು, ಭುಜ ಜಾರ್ತಾ ಇದೆ ನನಗೆ, ಸೊ ಹಾಗಾಗಿ ನಾನು ಟೈಯಿಂಗ್ ಇಡ್ಸ್ಕೊಂಡೆ, ಇಲ್ಲಾಂದರೆ ನನಗೆ ಟೈಯಿಂಗ್ ಅವಶ್ಯಕತೆ ಇಲ್ಲ ಅಂತ. ಸೊ ಇವ್ರದ್ದು ಮೆಷರ್ಮೆಂಟ್ ಪ್ರಕಾರ ನಾನು ತೆಗ್ದಾಗ 5 1/4 ಇಂಚು ಶೋಲ್ಡ್ರ್ ಬಂತು ನೋಡಿ, 2.5 ಇಂಚು ನೆಕ್ಕಾಗಲ ಇಟ್ಟಿದ್ದಾರೆ, ಪ್ಲಸ್ಸು 2.5 ಇಂಚು ಶೋಲ್ಡರ್ ಇಟ್ಟಿದ್ದಾರೆ. ಸೊ ನಾವು ಸ್ಟಿಚ್ಚಿಂಗಿಗೆ 3/4 ಇಂಚು ಆ್ಯಡ್ ಮಾಡಬೇಕು, ಏನಕ್ಕಂದರೆ ಅವರೆಲ್ಲ ಸ್ಟಿಚ್ಚಿಂಗ್ ಎಲ್ಲ ಆಗಿ ನಮಗೂ ಸಿಕ್ಕಿರೋದು. ನಾವು ಸೇಮ್ ಟು ಸೇಮ್ ತೆಗಿಬೇಕಂದ್ರೆ 3/4 ಇಂಚು ಆ್ಯಡ್ ಮಾಡಬೇಕು, ಆವಾಗ ನಾವು ಏನು ಮಾಡಬೇಕು, ಟೋಟಲ್ 5 1/4 ಇಂಚು ಶೋಲ್ಡರ್ ಇಡಬೇಕು. ಸೊ ನಾನು ಇಷ್ಟು ಡೀಪ್ ಇಟ್ಟಿರೋರಿಗೆ ನೋಡಿ ಎಷ್ಟಿದೆ ಡಿ ಪಿ ಇವ್ರದ್ದು, ಚೆಕ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ನೋಡಿ ಈ ಥರ ಶೇಪ್ ಬಂದಾಗ ಇಲ್ಲಿದೆಯಲ್ಲ, ಇದನ್ನ ಲೆಕ್ಕ ತೊಗೊಳ್ಬೇಕು ನಾವು. ಸೊ ಇದು ಈ ಥರ ಇಟ್ಕೊಳ್ಳಿ. ಸೊ ಈ ಥರ ಇಟ್ಕೊಂಡಾಗ ನಮಗೆ ಎಕ್ಸಾಕ್ಟ್ ನೋಡಿ ಟೇಪ್ನ ಈ ಥರ ಮಡ್ಚ್ಕೊಳ್ಳಿ, ಮಡ್ಚ್ಕೊಂಡಾಗ ನಮಗೆ ಎಕ್ಸಾಕ್ಟ್ ಏನು ಇಟ್ಟಿದ್ದಾರೆ ಇವರು ನೋಡಿ, 8.5 ಇಂಚು ಇಟ್ಟಿದ್ದಾರೆ ಡೀಪ್ ನೆಕ್ಕು. ಸೊ ಇವ್ರದ್ದು ಬ್ಯಾಕ್ ಡೀಪ್ ಬಂದು 8.5. ಸೊ ಈ ಥರ 8.5 ಡೀಪ್ ನೆಕ್ ಇಟ್ಟಾಗ ಖಂಡಿತ ನಾನು 5 1/4 ಇಂಚು ಶೋಲ್ಡರ್ ಇಟ್ಟಿಲ್ಲ. ನೋಡಿದ್ದೀರಾ ನನ್ನ ಹಳೆ ವಿಡಿಯೋಸ್ಗಳು, ಸುಮಾರು ಬ್ಲೌಸ್ದು ಮಾರ್ಕಿಂಗ್ದು ಹೇಗೆ ಮಾರ್ಕ್ ಮಾಡೋದು, 38, 36, 32 ಇಂಚು, 34 ಇಂಚು, ಆಲ್ಮೋಸ್ಟ್ 40 ಇಂಚು, 41 ಇಂಚು. ಸೊ ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು, ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮ್ಗೆ ಸುಮಾರು ವಿಡಿಯೋಗಳು ಸಿಗುತ್ತೆ. ಸೊ ಆದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ ನಮಗಿಷ್ಟು ಇಂಚಿಂದು ಬ್ಲೌಸ್ ತೋರಿಸಿ ಅಂತ. ಸೊ ನಾನು ಮತ್ತೆ ಹೊಸದಾಗಿ ಅದಕ್ಕೆ ಇನ್ನೊಂದು ಟಿಪ್ಸ್ನ ಆ್ಯಡ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಸೊ ಹಾಗೆ ನಾನು 5 1/4 ಇಂಚು ಖಂಡಿತ ಶೋಲ್ಡರ್ ಇಡಲ್ಲ. ಸೊ ನಾನು ಈ ಮೆಷರ್ಮೆಂಟಿಗೆ ಇಡೋದೇ ಬರೀ ನಾನು 5 1/4 ಇಂಚು ಶೋಲ್ಡರ್ ಇಡ್ತೀನಿ. ಸೊ 5 1/4 ಇಂಚು ನಾನು ಶೋಲ್ಡರ್ ಇಡೋದು ಇದಕ್ಕೆ. ಇವ್ರದ್ದು 5 3/4 ಬರ್ತಾ ಇದೆ. ಸೊ ಅವರು ಭುಜ ಜಾರ್ತಿದೆ ಅಂತಿದ್ದಾರೆ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನಾವು 1/2 ಇಂಚು ಕಡಿಮೆ ಇಡೋಣ ಶೋಲ್ಡ್ರು. ಸೊ ಆಯಿತು, ಇವಾಗ ಇದಾಯಿತು. ಇವಾಗ ಬ್ಯಾಕ್ ಡೀಪ್ನ ತೋರಿಸಿದ್ದೀನಿ ಯಾವ ಥರ ತೊಗೊಳೋದು ಅಂತ. ಸೊ ನೆಕ್ಸ್ಟು ಬಂದು ಫ್ರಂಟ್ ಡೀಪ್. ಫ್ರಂಟ್ ಡೀಪ್ ನೋಡಿ ಇಲ್ಲಿ ಇದೇನು ಅಟ್ಯಾಚ್ ಆಗಿರುತ್ತೆ. ಸೊ ಅಲ್ಲಿಂದ ಇದನ್ನು ನೋಡಿ ಈ ಥರ ಇಟ್ಕೊಳ್ಳಿ, ಈ ಥರ ಇಟ್ಕೊಂಡು ಟೇಪ್ನ ಮಡಚಿ ಈ ಥರ ನೋಡಿ, ಈ ಎಂಡ್ ಕರೆಕ್ಟಾಗಿ ಇಲ್ಲಿಗೆ ಮಡಚಿ. ಸೊ ಇವಾಗ ನೋಡಿ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ, ಕರೆಕ್ಟಾಗಿ ಇಲ್ಲಿ ಫೋಲ್ಡ್ ಆಗಿದೆ. 5 1/4 ಇಂಚು ಫ್ರಂಟ್ ಡೀಪ್ ಬಂದು 5 1/4 ಇಂಚು. ಸೊ ಇಷ್ಟೇ ನಮಗೆ ಒಂದು ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಾಗ ನಾವು ಯಾವ ರೀತಿ ಮೆಷರ್ಮೆಂಟ್ ತೆಗಿಯೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟೇ ನೋಡಿ, ಬ್ಯಾಕ್ ಡೀಪು ಇನ್ನೊಂದು ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಇವ್ರದು ಟೋಟಲ್ ಲೆಂತ್ ಎಷ್ಟಿದೆ, ಇವ್ರದ್ದು 12 ಇಂಚ್ ಇದೆ. ಸೊ ಬ್ಯಾಕ್ ಡೀಪು ಇಲ್ಲಿಂದ ಒಂದು ತೆಗಿಯೋದು ಹೇಳ್ಕೊಟ್ಟೆ. ಸೊ ನೆಕ್ಸ್ಟು ಬ್ಯಾಕ್ ಡೀಪ್ ಇನ್ನೊಂದು ಥರ ತೆಗಿಯೋದು ನೋಡಿ, ಈ ಏನು ಪಟ್ಟಿ ಇಲ್ಲಿದೆ ಇಲ್ಲಿ ನೋಡ್ಕೊಂಬಿಡಿ, 4 ಇಂಚು ಸಿಗ್ತಾ ಇದೆ. ಸೊ ಇವ್ರದ್ದು ಬಂದು ಎಕ್ಸಾಕ್ಟ್ ಬ್ಲೌಸ್ ಇರೋದು ನೋಡಿ, ಎಕ್ಸಾಕ್ಟ್ ಬ್ಲೌಸ್ ಬಂದು 12 1/2 ಇಂಚ್ ಇದೆ. 12 1/2 ಇಂಚಲ್ಲಿ 4 ಇಂಚನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಲ್ಲಿಗೆ ನಿಮಗೆ, 12 1/2 ಇಂಚು ಉದ್ದದಲ್ಲಿ 4 ಇಂಚು ಮೈನಸ್ ಮಾಡಿದ್ರೆ ಬರೋದೇ ಟೋಟಲ್ 8 1/2 ಇಂಚು. ಸೊ ನಾನು ನಿಮಗೆ ಡೀಪ್ ನೆಕ್ ತೆಗ್ದಾಗ ಎಷ್ಟು ಸಿಕ್ತು, 8.5 ಇಂಚು, 1 1/2 ಇಂಚು ಡಿಫ್ರೆನ್ಸ್ ಅಷ್ಟೇ ತೊಗೊಳೋದ್ರಲ್ಲಿ, ಇನ್ನು ಎಕ್ಸಾಕ್ಟು ನಿಮಗೆ ಸಿಕ್ಕಿಬಿಡುತ್ತೆ. ಸೊ ಇವಾಗ ಅವರು ಸ್ಟಿಚ್ ಮಾಡೋವಾಗ ಇಲ್ಲೆಲ್ಲೋ 1/2 ಇಂಚು ಇದು ಮಾಡಿದ್ದಾರೆ. ಸೊ ಹಾಗಾಗಿ ಆ 1/2 ಇಂಚು ಬರ್ತಾ ಇರೋದು, ಇಲ್ಲಾಂದರೆ 3.5 4 4.5 ಸೊ ಈ ಥರ ಇಲ್ಲಿ ಸಿಕ್ಬಿಡೋದು ನಿಮಗೆ.
ಸೊ ಇದು ನಮ್ಮ ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋ ಎಕ್ಸಾಕ್ಟು. ಅದಾದಮೇಲೆ ನಾವು ನೆಕ್ಸ್ಟು ಹಾರ್ಮೋಲ್ನ ತೊಗೊಳ್ಳೋಣ. ಹಾರ್ಮೋಲ್ ಯಾವ ಥರ ತೊಗೊಳೋದು ಅಂತ, ಹಾರ್ಮೋಲು ನೋಡಿ ಇಲ್ಲಿ ಏನು ಜಾಯಿನ್ ಆಗಿರುತ್ತೆ, ಈ ಜಾಯಿನ್ ಆಗಿರೋದ್ರಿಂದ ನೀವು ಟೇಪ್ನ ಇಟ್ಕೊಳ್ಬೇಕು ಕರೆಕ್ಟಾಗಿ, ಟೇಪ್ನ ಈ ಥರ ಇಟ್ಕೊಂಡು. ಸೊ ನೋಡಿ ಈ ಥರ ಇದ್ದರೆ ನೀವು ಹಾರ್ಮೋಲ್ ರೌಂಡ್ ತೊಗೋಬಾರ್ದು, ಈ ಥರ ತೊಗೊಬೇಕು. ಈ ಥರ ತೊಗೊಂಡು ನೋಡಿ ಟೇಪ್ನ ಇಲ್ಲಿದೆಯಲ್ಲ ಈ ಎಡ್ಜಿಗೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಟೇಪ್ ಎಲ್ಲಿಗೆ ಮಡಚ್ಕೊಂಡಿದೆ ನೋಡಿ, 5.5 ಇಂಚಿಗೆ ಮಡಚ್ಕೊಂಡಿದೆ. 5 ಇಂಚು 5.5 ಇಂಚು ಪ್ಲಸ್ ಇದಕ್ಕೆ ನೀವು 1/2 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಸೊ ಅವಾಗ ಎಷ್ಟಾಗುತ್ತೆ, 5.75 ಇಂಚು ಹಾರ್ಮೋಲ್ ಆಗುತ್ತೆ. ಸೊ ಇದಕ್ಕೆ 5.75 ಇಂಚು ನಾನು ಹಾರ್ಮೋಲ್ ಇಡಲ್ಲ, ನಾನು ಇಡೋದೇ 5.5 ಇಂಚು ಸಾಕು, 5.5 ಇಂಚು. ಸೊ ಈ ಥರ ನೀವು ಮೆಷರ್ಮೆಂಟ್ ತೊಗೊಳೋದು. ಸೊ ಇಷ್ಟು ತೊಗೊಂಡ್ರೆ ಆರಾಮ್ಸಿ ನೀವು ಬ್ಲೌಸ್ನ ಮಾರ್ಕ್ ಮಾಡಿ ಫಿನಿಶ್ ಮಾಡ್ಬೋದು. ಸೊ ಮೇಯ್ನ್ ಪ್ರಾಬ್ಲಮ್ ಇದರಲ್ಲಿ ಇರೋದು ನೋಡಿ, ಬ್ಲೌಸ್ ಈ ಥರ ಹಾಕಿದ ತಕ್ಷಣ ಈ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸ್ತೀನಿ. ಬ್ಲೌಸ್ ಈ ಥರ ಹಾಕಿದ ತಕ್ಷಣ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಮೇಯ್ನ್ ಪ್ರಾಬ್ಲಮ್ ಗ್ಯಾಪ್ ಬರಬಾರ್ದು. ಸೊ ಇದು ಒಂದು ಮೇಯ್ನ್ ಪ್ರಾಬ್ಲಮ್ಮು. ಸೊ ಇದಾದಮೇಲೆ ಈ ಥರ ಆ ಥರ ಪ್ರಾಬ್ಲಮ್ ಬಂದಾಗ, ಈ ಥರ ಮೇಯ್ನ್ ಪ್ರಾಬ್ಲಮ್ ಬರ್ತಿದೆಯಲ್ಲ, ಸೊ ಇವಾಗ ನೀವು ಹುಕ್ ಹಾಕ್ತೀರಾ, ಹುಕ್ ಹಾಕಿದಾಗ ನೀವೇನು ಮಾಡ್ತೀರಾ, ಈ ಥರ ಎಳ್ಕೊಂಡು ಇಲ್ಲಿಗೆ ಹಾಕ್ತೀರಾ ಹುಕ್ಕು. ಸೊ ಹುಕ್ ಹಾಕಿದಾಗ ಏನಾಗುತ್ತೆ, ಇದು ಇದೇನಿದೆ ಈ ಎಕ್ಸಾಕ್ಟು ಈ ಸೈಡು, ಇದು ಬಂದು ಮೇಲಕ್ಕೆ ಬರುತ್ತೆ. ಸೊ ಆವಾಗ ನಿಮಗೆ ಫಿಟ್ಟಿಂಗಲ್ಲಿ ಅದರಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮೇಯ್ನ್ ಪ್ರಾಬ್ಲಮ್ಮೇ ಇದು. ಸೊ ಇದಾದಮೇಲೆ ನೆಕ್ಸ್ಟು ಪ್ರಾಬ್ಲಮ್ಮು ಭುಜ ಜಾರ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಮೇಯ್ನ್ ಕಾರಣ ಇವರು ಇಷ್ಟು ದೊಡ್ಡ ನೆಕ್ ಇಟ್ಟಿರೋದು, ಪ್ಲಸ್ ಇಷ್ಟು ಡೀಪ್ಗೆ ಇಷ್ಟು 5.75 ಇಂಚು ಅಂದರೆ ಅವ್ರು ಸ್ಟಿಚ್ಚೆಲ್ಲ ಹಾಕಿ ನಿಮಗೆ 5.75 ಇಂಚು ಸಿಗ್ತಾ ಇದೆ, 5.75 ಇಂಚು ಶೋಲ್ಡರು ಪ್ರಾಬ್ಲಮ್ಮು ಅದು ದೊಡ್ಡದು. ಸೊ ಅದಾದಮೇಲೆ 5.75 ಇಂಚು ಹಾರ್ಮೋಲ್ ಇಟ್ಟಿದ್ದಾರೆ, 5.75 ಇಂಚು ಬೇಡ, ಇದಕ್ಕೆ 5.5 ಇಂಚು 5.5 ಇಂಚು ಇಟ್ಟರು, 5.5 ಇಂದ 5.5 ಒಳಗಡೆ ಇಟ್ಕೊಳ್ಬೇಕು. ಸೊ ಇದು ನಿಮಗೆ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾನು ಏನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ನಿಮ್ಮ ತಲೆಗೆ ಹೋಯಿತು ಅಂದ್ಕೊಳ್ತಾ ಇದ್ದೀನಿ. ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು. ಸೊ ಇದಕ್ಕಿನ್ನ ಕ್ಲಿಯರಾಗಿ ನೀವು ಕಲಿಬೇಕಾ ಬ್ಲೌಸ್ ಬಗ್ಗೆ, ಬ್ಲೌಸು ಗೌನು ಲೆಹಂಗಾ ಫ್ರಾಕು ಸಿಮ್ಮಿ ಪೆಟಿಕೋಟ್ ಪ್ರತಿಯೊಂದು ಕಲಿಬೇಕಾ, ಇನ್ನೂ ಡೀಟೇಲಾಗಿ ಕಲಿಬೇಕಾ, ಯಾರು ನಿಮಗೆ ಟೈಲರಿಂಗಲ್ಲಿ ಒಂಚೂರು ಗಂಧ ಗಾಳಿನೂ ಇಲ್ವಾ, ಕಲಿಬೇಕಾ ವಿಜಿ ಟೈಲರಿಂಗ್ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಚಿಂಗಲ್ಲಿ ಹೋಗಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ವಿಜಿ ಟೈಲರಿಂಗ್ ಕ್ಲಾಸ್ ಅಂತ ಸರ್ಚ್ ಮಾಡಿದ್ರೆ ಖಂಡಿತ ನಂದು ಚಾನಲ್ ಸಿಗುತ್ತೆ. ಸೊ ಅದರಲ್ಲಿ ನನ್ನ ಕಿರು ಪರಿಚಯದ ಬಗ್ಗೆ ಹಾಕಿದ್ದೀನಿ. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ 2-3 ಡೇಸಲ್ಲಿ ನಾನು ಕ್ಲಾಸ್ನ ಶುರು ಮಾಡ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.